ಹಿನ್ನೆಲೆಯಲ್ಲಿ ಘಟನೆ ದಾಖಲಾಗಿದೆ ಪ್ರಕರಣ ಈ ಒಂದು ಘಟನೆ ಸಂಭವಿಸಿದ್ದು ಫುಟ್ಪಾತ್ ನಲ್ಲಿ ನಡೆಕೊಂಡು ಹೋಗ್ತಾ ಇದ್ದಂತ ವೃದ್ಧ ದಂಪತಿ ಏನಿದ್ದಾರೆ ಅವರಿಗೆ ಸ್ಯಾಂಡಲ್ವುಡ್ ನಟ ನಾಗಭೂಷಣ್ ಅವರ ಕಾರು ಡಿಕ್ಕಿ ಹೊಡೆದಿದೆ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಈಗ ಸಿಲುಕಾಕೊಂಡಿದ್ದಾರೆ ನಾಗಭೂಷಣ್ ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ನಟಿಸಿರುವಂತ ನಾಗಭೂಷಣ್ ಏನಿದ್ದಾರೆ ಅಪಘಾತದಲ್ಲಿ ಮಹಿಳೆಯೊಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಪ್ರೇಮ ಅನ್ನುವಂತು 48 ವರ್ಷದ ಪ್ರೇಮ ಅನ್ನುವರು ಸಾವನ್ನಪ್ಪಿದ್ರೆ ಅವರ ಪತಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ಳುತ್ತಿದ್ದಾರೆ ಅಪಘಾತದಲ್ಲಿ ಮಹಿಳೆಯ ಸಾವಾಗಿದೆ ಅವರ ಪತಿ ಆಗಿರುವಂತವರು ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ ಕುಮಾರಸ್ವಾಮಿ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ನಟ ನಾಗಭೂಷಣ್ ತಗ್ಲಾಕೊಂಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಪೋಷಕ ನಟನಾಗಿ ಗುರುತಿಸಿಕೊಂಡಿರುವಂತಹ ನಾಗಭೂಷಣ್ ಅವರ ಕಾರು ಅಪಘಾತದ ಘಟನೆ ಇದು ಕುಮಾರಸ್ವಾಮಿ ಲೇಔಟ್ ನಲ್ಲಿ ಫುಟ್ಪಾತ್ ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತ ವೃದ್ಧ ದಂಪತಿ ಅವರಿಗೆ ಕಾರು ಡಿಕ್ಕಿ ಆಗಿದೆ ಸ್ಥಳದಲ್ಲೇ ಡಿಕ್ಕಿ ಆದಂತ ಸಂದರ್ಭದಲ್ಲಿ ಪ್ರೇಮ ಮತ್ತೆ ಅವರ ಪತಿಯನ್ನ ಆಸ್ಪತ್ರೆಗೆ ದಾಖಲಿಸೋಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ರು ಆದ್ರೆ ದಾರಿಯ ಮಧ್ಯದಲ್ಲೇ ಪ್ರೇಮ ಅವರು ಸಾವನ್ನ ಅಪ್ಪಿದ್ದಾರೆ ಇನ್ನೊಬ್ರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವಂತ ಅವರು ಚಿಕಿತ್ಸೆಯನ್ನ ಪಡ್ಕೋತಾ ಇದ್ದಾರೆ 48 ವರ್ಷದ ಪ್ರೇಮ ಎಸ್ ಅನ್ನುವಂಥವ್ರು ನಿಧನರಾಗಿದ್ದಾರೆ ಅವರ ಪತಿ ಕೃಷ್ಣ ಬಿ ಅವರು ತೀವ್ರವಾಗಿ ಗಾಯಗೊಂಡಿರೋದ್ರಿಂದ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೂಡ ಕೊಡಲಾಗ್ತಾ ಇದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಸದ್ಯ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರೇಮ ಮತ್ತು ಕೃಷ್ಣ ದಂಪತಿಯ ಪುತ್ರ ಪಾರ್ಥ ಕೆ ಅವರು ನಾಗಭೂಷಣ್ ಅವರ ವಿರುದ್ಧ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ ಕುಮಾರಸ್ವಾಮಿ ಲೇಔಟ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಡಾಲಿ ಧನಂಜಯ್ ಅವರ ಚಲನಚಿತ್ರ ಮತ್ತೆ ಈಗ ರಿಲೀಸ್ ಆಗಿದ್ದಂತ ಈಗ ಇತ್ತೀಚೆಗಷ್ಟೇ ರಿಲೀಸ್ ಆದಂತಹ ಕೌಸಲ್ಯ ಸುಪ್ರಭಾ ಚಿತ್ರದಲ್ಲೂ ಕೂಡ ನಟಿಸಿರುವಂತಹ ನಾಗಭೂಷಣ್ ಅವರ ಮೇಲೆ ಬಂದಿರುವಂತ ಹಿಟ್ ಅಂಡ್ ರನ್ ಕೇಸ್ ಇದು ಫುಟ್ಪಾತ್ ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತ ವೃದ್ಧ ದಂಪತಿ ಏನಿದ್ದಾರೆ ಅವರಿಗೆ ಕಾರು ಡಿಕ್ಕಿ ಹೊಡೆದಿದೆ ಆ ಒಂದು ಘಟನೆಯಲ್ಲಿ ಪ್ರೇಮ ಅವರು ಸಾವನ್ನಪ್ಪಿದ್ರೆ ಅವರ ಪತಿ ಕೃಷ್ಣ ಬಿ ಎನ್ ಅವರಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ ಇನ್ನು ಅವರ ಮಗ ಪಾರ್ಥ ಅನ್ನುವರು ನಾಗಭೂಷಣ್ ಅವರ ವಿರುದ್ಧ ಕೇಸ್ ಅನ್ನ ಕೂಡ ದಾಖಲಿಸಿದ್ದಾರೆ ಸದ್ಯಕ್ಕೆ ವಿಚಾರಣೆ ಕೂಡ ನಡೆಯುತ್ತೆ ಯಾಕೆಂದ್ರೆ ಹಿಟ್ ಅಂಡ್ ರನ್ ಕೇಸ್ ಆಗಿರೋದ್ರಿಂದ ನಾಗಭೂಷಣ್ ಅವರ ಪರಿಸ್ಥಿತಿ ಕೂಡ ಈಗ ಹೇಗಿದೆ ಅವರು ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿರೋದ್ರಿಂದ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಹಾಗಾಗಿ ಅವರ ವಿರುದ್ಧ ಈಗ ಕೇಸ್ ದಾಖಲಾಗಿರೋದ್ರಿಂದ ಪೊಲೀಸರ ಮುಂದಿನ ನಡಿಗೆ ಏನು ಯಾಕೆಂದ್ರೆ ಹಿಟ್ ಅಂಡ್ ರನ್ ಕೇಸ್ ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ ಈಗ ಮುಂದಿನ ಸ್ಟೆಪ್ಸ್ ಏನು ಅಂತ ನೋಡ್ಬೇಕಾಗುತ್ತೆ ಫುಟ್ಪಾತ್ ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತಹ ದಂಪತಿ 48 ವರ್ಷದ ಪ್ರೇಮ ಮತ್ತು ಕೃಷ್ಣ ಬಿ ಎನ್ ಗಂಡ ಹೆಂಡತಿ ನಡ್ಕೊಂಡು ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಕಾರು ಬಂದು ಡಿಕ್ಕಿ ಹೊಡೆದಿದೆ ಪ್ರೇಮ ಅವರು ದಾರಿ ಮಧ್ಯೆ ಸಾವನ್ನಪ್ಪಿದ್ದಾರೆ ಇನ್ನೋರ ಪತಿಗೆ ಕೃಷ್ಣ ಅನ್ನೋರಿಗೆ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಈ ಒಂದು ಕೇಸ್ ನಲ್ಲಿ ಈಗ ಸಿಲುಕಾಕೊಂಡಿರುವಂತಹ ನಾಗಭೂಷಣ್ ಅವರು ತನಿಖೆಗೆ ಒಳಪಡಬೇಕಾಗುತ್ತೆ ಹಿಟ್ ಅಂಡ್ ರನ್ ಕೇಸ್ ಅವರ ವಿರುದ್ಧ ದಾಖಲಾಗಿದೆ ಹಾಗಾಗಿ ಯಾವ ರೀತಿಯಾಗಿ ಈಗ ಪೊಲೀಸರು ಅವರನ್ನ ಅರೆಸ್ಟ್ ಮಾಡೋದಿರ್ಬೋದು ತನಿಖೆ ಮಾಡೋದಿರ್ಬೋದು ಹೇಗೆ ಇದ್ ಮಾಡ್ತಾರೆ ಅಂತ ಯಾಕೆಂದ್ರೆ ಘಟನೆಯಲ್ಲಿ ಒಂದು ಸಾವಾಗಿದೆ ಇನ್ನೋರ್ವರಿಗೆ ಗಂಭೀರ ಗಾಯವಾಗಿದೆ ಒಂದು ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಪ್ರೇಮ ಮತ್ತು ಕೃಷ್ಣ ದಂಪತಿಯವರು ಅವರಿಗೆ ನಾಗಭೂಷಣ್ ಅವರ ಕಾರು ಡಿಕ್ಕಿ ಹೊಡೆದಿರೋದು ಪ್ರೇಮ ಅವರು ಈಗ ಮೃತಪಟ್ಟಿದ್ದಾರೆ ಕೃಷ್ಣ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಹಿಟ್ ಅಂಡ್ ರನ್ ಕೇಸ್ ಅನ್ನ ಮಾಡಿರುವಂತಹ ನಾಗಭೂಷಣ್ ಅವರ ವಿರುದ್ಧ ಈಗ ಪಾರ್ಥ ಅವರು ಕೇಸ್ ಅನ್ನ ಕೂಡ ದಾಖಲು ಮಾಡಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿರೋದ್ರಿಂದ ಈಗ ಅವರ ವಿರುದ್ಧ ಕೇಸ್ ದಾಖಲಾಗಿದೆ ಅವರನ್ನ ಅರೆಸ್ಟ್ ಮಾಡ್ತಾರೆ ಅಥವಾ ಯಾವ ರೀತಿಯಾಗಿ ತನಿಖೆಯನ್ನ ಕೈಗೊಳ್ತಾರೆ ಅಂತ ನೋಡ್ಬೇಕಾಗುತ್ತೆ ಅನೇಕ ಚಲನಚಿತ್ರಗಳಲ್ಲಿ ಹಾಸ್ಯ ನಟನಾಗಿ ಮತ್ತೆ ಪೋಷಕ ನಟನಾಗಿ ಗುರುತಿಸಿಕೊಂಡಿರುವಂತಹ ನಾಗಭೂಷಣ್ ಅವರ ವಿರುದ್ಧ ಈಗ ಹಿಟ್ ಅಂಡ್ ರನ್ ಕೇಸ್ ದಾಖಲಾಗಿದೆ ಪ್ರೇಮ ಮತ್ತು ಕೃಷ್ಣ ಅನ್ನುವಂಥ ದಂಪತಿ ನಡ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನಡೆದಂತಹ ಘಟನೆ ಇದು ಸದ್ಯಕ್ಕೆ ಬೆಂಗಳೂರಿನ ಬನ್ನೇರುಘಟ್ಟ ಆಸ್ಪತ್ರೆಯಲ್ಲಿ
ಕೃಷ್ಣ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಈಗ ಅವರ ಹೇಳಿಕೆ ಕೂಡ ಬಹಳ ಮುಖ್ಯವಾಗುತ್ತೆ, ಕೃಷ್ಣ ಅವರ ಹೇಳಿಕೆ. ಯಾಕೆಂದರೆ ಅವರು ಹೋಗುವಂಥ ಸಂದರ್ಭದಲ್ಲಿ ಕಾರು ಸ್ಪೀಡ್ ಆಗಿ ಬಂದಿತ್ತ, ಅಥವಾ ಕಾರ್ನಲ್ಲಿ ಇದ್ದಂಥ ಚಾಲಕ ಯಾರು, ನಾಗಭೂಷಣ್ ಅವರೇ ಇದ್ರ, ಅಥವಾ ಕಾರನ್ನು ಚಾಲನೆ ಮಾಡೋದಕ್ಕೆ ಬೇರೆ ಡ್ರೈವರ್ ಇದ್ರ, ಅದೆಲ್ಲದರ ಬಗ್ಗೆ ಕೂಡ ತನಿಖೆ ಆಗಬೇಕಾಗುತ್ತೆ. ಪ್ರೇಮ ಮತ್ತು ಕೃಷ್ಣ ದಂಪತಿಯ ಪುತ್ರ ಪಾರ್ಥ ಕೆ ಅವರು ಈಗ ದೂರನ್ನ ದಾಖಲಿಸಿದ. ಕುಮಾರಸ್ವಾಮಿ ಲೇಔಟ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕೇಸ್ ದಾಖಲಾಗಿದೆ, ಇದನ್ನ ವಿಚಾರಣೆಗೆ ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ ಆ ಕಾರ್ನಲ್ಲಿ ಇದ್ದಂತವ್ರು ಎಷ್ಟು ಜನ, ಕಾರನ್ನ ಚಾಲನೆ ಮಾಡ್ತಾ ಇದ್ದವರು ನಾಗಭೂಷಣ್ ಅವರ ಅಥವಾ ಅವರ ಚಾಲಕರು ಯಾರಾದ್ರೂ ಇದ್ರ, ಕಾರು ಎಷ್ಟು ವೇಗವಾಗಿ ಬಂತು, ಅಥವಾ ಅಲ್ಲಿ ಇದ್ದಂತ ಆ ಘಟನೆ ನಡೆದಂತಹ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಸಿಸಿಟಿವಿ ಇದೆಯಾ, ಸಿಸಿಟಿವಿ ಫುಟೇಜ್ ಸಿಗುತ್ತಾ, ಕಾರು ವೇಗವಾಗಿ ಬಂತ, ಅಥವಾ ಕಾರ್ನಲ್ಲಿ ಇದ್ದಂಥವ್ರು ಯಾರು ಚಾಲಕರು, ನಾಗಭೂಷಣ್ ಅವರೇ ಚಾಲಕರಾಗಿದ್ರ ಅಥವಾ ಅವರ ಡ್ರೈವರ್ ಯಾರಾದ್ರೂ ಇದ್ರ, ಮತ್ತೆ ಡ್ರಿಂಕ್ಸ್ ಏನಾದ್ರೂ ಮಾಡಿದ್ರ, ಮದ್ಯಪಾನವನ್ನ ಸ್ವೀಕರಿಸಿದ್ರ, ಹಾಗಾಗಿ ಇದೆಲ್ಲವನ್ನ ಕೂಡ ತನಿಖೆ ಮಾಡಬೇಕಾಗುತ್ತೆ. ಈಗ ಹಿಟ್ ಅಂಡ್ ರನ್ ಕೇಸ್ ಅನ್ನ ಕೃಷ್ಣ ಮತ್ತು ಪ್ರೇಮ ದಂಪತಿಯ ಪುತ್ರ ಆಗಿರುವಂತ ಪಾರ್ಥ ಕೆ ಅವರು ದಾಖಲು ಮಾಡಿದ್ದಾರೆ. ಹೀಗಾಗಿ ಅದೆಲ್ಲದ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕಾಗುತ್ತೆ. ಸಾಕಷ್ಟು ಚಲನಚಿತ್ರಗಳಲ್ಲಿ ಪೋಷಕ ನಟ ಮತ್ತು ಹಾಸ್ಯ ನಟನಾಗಿ ನಟಿಸಿರುವಂತಹ ನಾಗಭೂಷಣ್ ಅವರು ಜನರಿಗೆ ಮನರಂಜನೆಯನ್ನ ಕೊಡ್ತಾ ಇದ್ರು, ಸಿನಿ ಪ್ರೇಮಿಗಳಿಗೆ ರಸದೌತಣವನ್ನ ಬಡಿಸ್ತಾ ಇದ್ರು. ಆದ್ರೀಗ ಹಿಟ್ ಅಂಡ್ ರನ್ ಕೇಸ್ ನಲ್ಲಿ ಸಿಲುಕಾಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಕೇಸ್ ಇಂದ ಹೇಗೆ ಹೊರಗೆ ಬರ್ತಾರೆ ಅಂತ, KA09MG5335 ಅಂದ್ರೆ ಅವರ ಕಾರಿನ ಸಂಖ್ಯೆ ಇದು. ಹಾಗಾಗಿ ಅವರ ತನಿಖೆ ಯಾವ ರೀತಿಯ ತಿರುವನ್ನ ಪಡ್ಕೊಳ್ಳುತ್ತೆ ನೋಡ್ಬೇಕಾಗುತ್ತೆ. ಈಗಾಗಲೇ ಹಿಟ್ ಅಂಡ್ ರನ್ ಕೇಸ್ ಅನ್ನ ದಾಖಲು ಮಾಡಿದ್ದಾರೆ ಕೃಷ್ಣ ಮತ್ತು ಪ್ರೇಮ ಅವರ ಮಗ ಆಗಿರುವಂತ ಪಾರ್ಥ ಅವರು. ಬೆಂಗಳೂರಿನ ಕೋಣನಕುಂಟೆ ಕ್ರಾಸ್ ಬಳಿ ಆಗಿರುವಂತಹ ಅಪಘಾತ ಇದು. ಫುಟ್ಪಾತ್ ನಲ್ಲಿ ಹೋಗ್ತಾ ಇದ್ವಂತಹ ದಂಪತಿ, ಅವರಿಗೆ ಕಾರು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ 48 ವರ್ಷದ ಪ್ರೇಮ ಅವರಿಗೆ ಗಂಭೀರವಾಗಿ ಗಾಯಗಳಾಗಿದ್ವು. ಆಸ್ಪತ್ರೆಗೆ ಸೇರಿಸಬೇಕು ಅನ್ನುವಂತಷ್ಟರಲ್ಲೇ ದಾರಿ ಮಧ್ಯದಲ್ಲೇ ಅವರು ಸಾವನ್ನಪ್ಪಿದ್ರೆ ಅವರ ಪತಿಗೆ ಮಾತ್ರ ಬನ್ನೇರುಘಟ್ಟ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇದೇ ಬೆನ್ನಲ್ಲೇ ಈಗ ಅವರ ಮಗ ಪಾರ್ಥ ಕೇಸ್ ಅನ್ನ ಕೂಡ ದಾಖಲು ಮಾಡಿರೋದ್ರಿಂದ ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಅಂತ ನೋಡ್ಬೇಕಾಗುತ್ತೆ. ನಟ ನಾಗಭೂಷಣ್ ಅವರ ವಿರುದ್ಧ ಈಗ ಹಿಟ್ ಅಂಡ್ ರನ್ ಕೇಸ್ ಅಂತೂ ದಾಖಲಾಗಿದೆ. ಈ ಕೇಸ್ ಯಾವ ರೀತಿಯಾಗಿ ತಿರುವನ್ನ ಪಡ್ಕೊಳ್ಳುತ್ತೆ ಅಂತ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಅಲ್ಲಿ ಆ ವ್ಯಾಪ್ತಿಯಲ್ಲಿ ಸಿಸಿಟಿವಿ ಏನಾದ್ರೂ ಇತ್ತು ಅಂದ್ರೆ, ಆ ಘಟನೆಯ ದೃಶ್ಯಾವಳಿಗಳು ರೆಕಾರ್ಡ್ ಆಗಿತ್ತು ಅಂದ್ರೆ ಗೊತ್ತಾಗ್ಬಿಡುತ್ತೆ. ಚಾಲಕನ ಮೇಲೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಈಗ ಹೆಜ್ಜೆ ಇಡ್ತಾ ಇದ್ದಾರೆ. ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಾಧಾರಗಳನ್ನ ಕೂಡ ಅವರು ಸಂಗ್ರಹಣೆ ಮಾಡಬೇಕಾಗುತ್ತೆ ಪೊಲೀಸರು. ನಟ ನಾಗಭೂಷಣ್ ಒಂದಷ್ಟು ಚಲನಚಿತ್ರಗಳಲ್ಲಿ ರಂಜಿಸಿದ್ರು ಜನರನ್ನ, ಆ ಮೂಲಕ ಹಾಸ್ಯ ದೃಶ್ಯಗಳನ್ನ ಹೆಚ್ಚಾಗಿ ಹಾಸ್ಯ ನಟನಾಗಿ ಚಲನಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಂತಹ ನಾಗಭೂಷಣ್ ಅವರ ವಿರುದ್ಧ ಈಗ ಹಿಟ್ ಅಂಡ್ ರನ್ ಕೇಸ್ ದಾಖಲಾಗಿದೆ. ಚಾಲಕನ ಮೇಲೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಕೂಡ ಈಗ ಪಾರ್ಥ ಕೆ ಅವರು ಕೇಸ್ ಅನ್ನ ದಾಖಲು ಮಾಡಿದ. ಏನಂತಂದ್ರೆ ಈಗ ಬಂದಂತ ಮಾಹಿತಿ ಪ್ರಕಾರ ಅವರು ಹೇಳಿರುವಂತೆ, ನಾಗಭೂಷಣ್ ನಟ ನಾಗಭೂಷಣ್ ಹೇಳಿರುವಂತೆ ತಾವೇ ಗಾಡಿಯನ್ನ ಡ್ರೈವ್ ಮಾಡ್ಕೊಂಡು ಹೋಗ್ತದೆ, ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತದೆ. ರಾತ್ರಿ ಸರಿ ಸುಮಾರು 10:30 ಈ ಒಂದು ಘಟನೆ ನಡೆದಿದೆ ಅನ್ನ ಮಾತಾಡಿದ್ರೆ, ಕುಮಾರಸ್ವಾಮಿ ಲೇಔಟ್ ಸ್ಟೇಷನ್ ಇದೆ, ಆ ಒಂದು ಲಿಮಿಟ್ ಅಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ನಾಗಭೂಷಣ್ ತಮ್ಮ ಸ್ನೇಹಿತರ ಮನೆಯಿಂದ ಮನೆಗೆ ಬರಬೇಕಾದಂತಹ ವೇಳೆಯಲ್ಲಿ ಒಂದಿಷ್ಟು ಅಚಾನಕ್ಕಾಗಿ ಅಂದ್ರೆ ಗಾಡಿ ಕಂಟ್ರೋಲ್ ತಪ್ಪಿ ಏನು ಫುಟ್ಪಾತ್ ನಡೀತದಂತ ದಂಪತಿಗಳಿಬ್ಬರು ಕೂಡ ಕೆಳಗೆ ಇಳಿತಾರೆ, ರಸ್ತೆ ಬರ್ತಾರೆ. ಆ ಟೈಮ್ ಅಲ್ಲಿ ಕಂಟ್ರೋಲ್ ತಪ್ಪದಂತ ಗಾಡಿ ಕಾರು ಅವ್ರನ್ನ ಗುಚ್ಚಿದೆ ಅನ್ನೋ ಮಾತನ್ನ ಅವ್ರು ಹೇಳಿರುವಂತದ್ದು. ಜೊತೆಗೆ ಆ ತಕ್ಷಣ ಅವರು ಗಾಡಿಯನ್ನು ನಿಲ್ಲಿಸಿ ಅವರನ್ನ ಆಟೋದಲ್ಲಿ ಹಾಸ್ಪಿಟಲ್ಗೆ ದಾಖಲು ಮಾಡುವಂತ ಕೆಲಸವನ್ನ ಮಾಡಿದರೆ, ಆದ್ರೆ ದಾರಿ ಮಧ್ಯದಲ್ಲೇ ಮಹಿಳೆ ಮೃತಪಟ್ಟಿದ್ದಾರೆ. ಜೊತೆಗೆ ಗಂಡ ಏನಿದ್ರೆ ಅವರು ಕೂಡ ಹೆಚ್ಚಿನ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿ ಈಗ ಏನು ಅಡ್ಮಿಟ್ ಕೂಡ ಮಾಡಲಾಗಿದೆ. ಸೊ ಈಗ ಈ ಒಂದು ಕೇಸ್ ಅನ್ನು ಸಂಬಂಧಪಟ್ಟಂತೆ ಈಗಾಗಲೇ ಏನು ಸ್ಟೇಷನ್ ಅಲ್ಲಿ ನಿನ್ನೆಯಿಂದ ಕೂಡ ನಾಗಭೂಷಣ್ ಇರುವಂತದ್ದು.
ಸೊ ಮುಂದೆ ಏನಾಗುತ್ತೆ ಅನ್ನೋ ಬಗ್ಗೆ ಪೊಲೀಸ್ ಮಾಹಿತಿ ಕೊಡಬೇಕಿದೆ. ಜೊತೆಗೆ ಅವ್ರ ಲಾಯರ್ ಕೂಡ ಬಂದಿದ್ದಾರೆ ಸ್ಟೇಷನ್, ಈಗ ಅವರು ಕೂಡ ಈ ಒಂದು ಮಾಹಿತಿನ ಹೊರ ತೆಗೆದುಕೊಳ್ತಾರೆ. ಒಂದಿಲ್ಲಿ ಗಮನಿಸಬೇಕಾದ್ರೆ ನಾಗಭೂಷಣ್ ಇಟನ್ ರನ್ ಅನ್ನು ಮಾಡಿರೋದಲ್ಲ, ಅಂದ್ರೆ ಅವರಿಗೆ ಗುದ್ದಿಸ್ಬಿಟ್ಟು ಓಡೋಗಿರ್ತದಲ್ಲ, ಗಾಡಿಯನ್ನು ನಿಲ್ಲಿಸ್ಬಿಟ್ಟು ಅವರನ್ನ ಬಂದು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಮಾನವೀಯತೆ ಕೂಡ ಮೆರೆದಿದ್ದಾರೆ. ಅಫ್ಕೋರ್ಸ್ ಅವರಿಂದ ಒಂದು ಅಚಾನಕ್ ಒಂದು ಕೆಲಸ ಆಗಿದೆ, ಒಂದು ಒಂದು ಜೀವ ಹೋಗಿದೆ ಅನ್ನೋದು ನಿಜವಾದ್ರೂ ಕೂಡ ಅವರನ್ನ ಕರ್ಕೊಂಡೋಗಿ ಆಸ್ಪತ್ರೆ ಸೇರಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಸೌಖ್ಯ.